ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಸ್ಗಾಗಿ ಬೆಲ್ ಬಟನ್ ಅನ್ನು ಒತ್ತಿ. ನಮಸ್ಕಾರ. ನಾನು ಮೊದಲನೇದಾಗಿ ಎಲ್ರಿಗೂ ಒಂದು ವಿನಂತಿ, ಇದು ಪ್ರೆಸ್ ಮೀಟ್ ಅನ್ನೋದಕ್ಕಿಂತ ನಾವು ಆತ್ಮೀಯವಾಗಿ ಸೇರ್ಬಿಟ್ಟಿದ್ದೀವಿ ಅನ್ಕೊಂಡ್ಬಿಡೋಣ. ಯಾಕೆಂದ್ರೆ ನನಗೆ ಇದ್ರ ಬಗ್ಗೆ ಏನು ಮಾತ್ರ ಆಡಬಾರ್ದು ಅನ್ನೋ ತರ ಒಂಥರ ಏನೋ ಫೀಲ್ ಇತ್ತು ನನಗೆ. ನೀವು ನಂಬ್ತಿರೋ ಬಿಡ್ತಿರೋ ಪ್ರಣತಾಗಿ ಆಲೋಪಿಸಿರೋದನ್ನು ನನಗೆ ಒಂದು ಮನಸ್ಸಲ್ಲಿ ಟ್ರಿಗರ್ ಆಯಿತು. ಇಷ್ಟು ವರ್ಷ ಈಗ ಇಷ್ಟು ಚೆನ್ನಾಗಿ ಹೋಗಿದೆ, ಇದೆಲ್ಲ ನಿಂದಲ್ಲ, ಯಾರ್ಯಾರೋ ಬಂದು ನಿನಗೆ ಸಹಾಯ ಮಾಡಿದ್ದಾರೆ, ಅವ್ರಿಗೆಲ್ಲ ಒಂದು ಧನ್ಯವಾದ ಅರ್ಪಿಸಿದ್ರೆ ಒಳ್ಳೇದು ಅಂತ ಯಾವುದೋ ಒಂದು ಮನಸ್ಸಿನಲ್ಲಿ ಒಂದು ಫೀಲ್ ಬಂತು. ಸರಿ, ಅದಾಯ್ತು ಅಂದ್ಬಿಟ್ಟು ನನ್ನ ಹೆಂಡತಿಗೆ ಹೇಳಿದೆ, ಈ ಥರ ಎಲ್ಲ ಮಾಧ್ಯಮದವ್ರನ್ನ ಕರೆಸ್ಬಿಟ್ಟು ಮಾತಾಡ್ಬೋಣ ಅಂತೇಳಿ ಒಬ್ಬ ಡೇಟು ಎಲ್ಲ ಫಿಕ್ಸ್ ಮಾಡಿಕೊಂಡ್ವಿ. ಆಮೇಲೆ ಅಲಪೆ ಸಡನ್ನು ನನಗೆ ಒಂದು ವಿಚಿತ್ರವಾದಂಥ ಒಂದು ಸಂಪರ್ಕ ಸಿಕ್ಬಿಡ್ತು. ಸರಿ, ಅವ್ರನ್ನ ಮೀಟ್ ಮಾಡ್ಬೋಣ ಅನ್ನೋದು ಒಂದು ಆಸೆಯಲ್ಲಿ ನಾನು ವೆಂಕಟೇಶ್ ಹೇಳಿದೆ, ಒಂಚೂರು ಮುಂದಕ್ಕೆ ಹಿಂಗೆ ಅಂದ್ಬಿಡೋಣ, ನಾವು ಮೀಟ್ ಮಾಡಿಕೊಂಡು ಅವ್ರನ್ನ ಆಮೇಲೆ ಮಾತಾಡೋಣ ಅಂತ ಹೇಳಿ ಇವತ್ತಿನ ದಿನ ನಾವು ಫಿಕ್ಸ್ ಮಾಡಿಕೊಂಡ್ವಿ. ಏನು ಹೇಳೋದು ಇಲ್ಲಿ, ಆರಂಭ ಹೆಂಗೆ ಮಾಡೋದು? ಬನ್ನಿ ಪ್ಲೀಸ್, ಬನ್ನಿ. ಅದ್ಭುತ, ಒಂದು ನನ್ನ ತಲೆಮಾರಿನ ಒಂದು ಮುಖ ನೋಡಿದ್ರೆ ಖುಷಿ ಆಯ್ತು. ಹೆಂಗ್ ಶುರು ಮಾಡೋದು ಅಂತಾನೆ ಒಂದು ಅದೊಂದು ಸ್ಟಾರ್ಟಿಂಗ್ ಇರೋದು. ಸರಿ, ಹೆಂಗ್ ಶುರು ಮಾಡಿದ್ರೆ ಹೆಂಗೆ ಅಂತ ಒಂದು ಮನಸ್ಸು ಅನ್ಕೊಂತಿದ್ದೆ ನೋಡಿ. ಇದೇ ಹೇಳೋದು, ಮನಸ್ಸಿನಂತೆ ಮಾದೇವ ನಮ್ಮ ಕುಮಾರ್ ಬಂದು ನನ್ನ ಬಹಳ ಎಜೆ ಕುಮಾರ್. ಸೊ ಇಲ್ಲಿ ಆರಂಭ ಎಲ್ಲಿಂದ ಶುರು ಮಾಡಿದ್ರೆ ಮಜಾ ಅಂದ್ರೆ ನನಗೆ ನಾಗೇಶನಿಂದ ಶುರು ಮಾಡೋದು ಒಂದು ಮಜಾ ಅಂತ ನನ್ನ ಮನಸ್ಸು ಅನ್ನಿಸ್ಬಿಡ್ತಾನೆ. ಯಾಕೆ ಅಂದ್ರೆ ನಾಗೇಶ ನನಗೆ ಸಿಕ್ಕದಂತ ಪಿರಿಯಡು ಬಹಳ ಅದ್ಭುತವಾದಂತ ಪಿರಿಯಡು. ಆಗ ಏನು ಇಂಡಸ್ಟ್ರಿನಲ್ಲಿ ನನ್ನ ಪ್ರಕಾರ ಶ್ರೀರಾಮ್ಪುರದಿಂದ ಹಿಡಿದು ಗಾಂಧಿನಗರವರೆಗೂ ಬ್ಯಾನರ್ ಹಾಕೊಂಡು ಕಾಯ್ತಾ ಇದ್ರು ನನಗೆ. ಅಂತ ಒಂದು ಪಿರಿಯಡ್ ಆ ಟೈಮಲ್ಲಿ ಯಾರಿಗೆ ಮಾತಾಡ್ಸೋದು, ಯಾರನ್ನ ಮೀಟ್ ಮಾಡೋದು ಅನ್ನೋ ಒಂದು ಪಿರಿಯಡ್ ಅಲ್ವಾ ನಾಗೇಶ. ಕನ್ಫ್ಯೂಷನ್ ಆಗುತ್ತೆ ನನಗೆ, ನಾನು ಯಾರು ಅನ್ನೋದೇ ಪ್ರಪಂಚ ಗೊತ್ತಿಲ್ಲ. ಆ ಟೈಮಲ್ಲಿ ಸಿಕ್ಕ ಪಾಪ ಅವನು ಏನೋ ಹಿಂಗೆ ಸಿಕ್ಕಿದಾಗ ಸುಮೈಗೆ ಮಾತುಕತೆ ಸ್ಟಾರ್ಟ್ ಆಯಿತು. ಮಲ್ಲೇಶ್ವರಂಲ್ಲಿ ಯಾವುದೋ ಒಂದು ಮಾಡಿ ಮೇಲೆ ಜಾಗದಲ್ಲಿದ್ದ ಭಾಳ ಬಿಲ್ಡಪ್ ತಗೊಂತ ಇದ್ದ ಅವಾಗ. ಅವನು ತುಂಬ ಒಂಥರ ಉಷ್ಣಾಗ ಅಲ್ಲಿ ಇಲ್ಲಿ ಫಾಸ್ಟಾಗಿ ಓಡಾಡೋದು ಹಾಗೆ ಬರೋ ಇಲ್ಲಿ. ನಾನು ಹಿಂಗೆ ನೋಡ್ತಾ ಇದ್ದೆ, ಒಂದು ಲೇಡಿ ಕೂತಿದ್ಲು ಅಲ್ಲಿ ರಿಸೆಪ್ಷನ್. ನಾನು ಹಂಗೆ ಇವನು ನೋಡಿದೆ, ನಾಗೇಶ ಇದು ನಿಮ್ದ ಮೇಲೆ ಒಂದು ರೇಪ್ ಕೇಸ್ ಇತ್ತಲ್ಲ ಸಾಲ್ವ್ ಆಯ್ತಾ ಅಂತ ಕೇಳಿದೆ. ಕಟ್ ಮಾಡಿದ್ರೆ ಅಯ್ಯಮ್ಮ ಹಿಂಗಿದ್ದಳು ಅಂತ ಹಿಂಗೆ ನಾಗೇಶ್ ನಾನು ನೋಡಿದ್ರು ಏನಪ್ಪ ಇದು ಅಂತ ಹಂಗೆ ತೀಟೆಯಿಂದ ಶುರು ಆಯ್ತು ನಮ್ಮಿಬ್ರು ಫ್ರೆಂಡ್ಶಿಪ್. ಅದಾದ್ಮೇಲೆ ಅದೇನು ಯಾವ ದೇವ್ರು ಅವನು ಪ್ರೇರಣೆ ಕೊಟ್ರ ಗೊತ್ತಿಲ್ಲಪ್ಪ, ಇದ್ದಕ್ಕಿದ್ದಂಗೆ ಅವನೇ ಡಿಸೈಡ್ ಮಾಡ್ಬಿಡೋದು. ಹೇಯ್ ಏನ್ ಬಂದ್ಬಿಡೋದೈ, ನಾವು ಡ್ರೆಸ್ ಮಾಡ್ಕೊಂಡ್ ಬಂದ್ಬಿಟ್ರೆ ನಾನು ಅದ ಯಾರ ಮನೆಗೆ ಕರ್ಕೊಂಡಿದ್ದೀನಿ, ಅವನ ಚಿರಂಜೀವಿ ಅಂತ ಮನೆಗೆ ಕರ್ಕೊಂಡೋಗೋನು. ಇವನೇ ಹೇಳೋನಪ್ಪ ಎಲ್ಲ ಏನೇನೋ ಹೇಳೋನು ಸರ್ ಪಾಪ ಅವನು ಹೆಂಗೆ ಅಂದ್ರೆ ಸರ್ ಸೂಪರ್ ಸರ್ ಅದು ಆ ಥರ ಈ ಥರ ಅಂತ ಎಲ್ಲ. ಏ ಬಿಡೋ ಅವನು ಮಾತಾಡಕ್ ಬಿಡೋ, ನೀನೇ ಮಾತಾಡ್ತಿಲ್ಲ ಎಲ್ಲ ಅನ್ನೋರು ಇವನ್ಗೆ. ಅವರು ಕನ್ನಡಪ್ರಭಲ್ಲಿ ನಿನ್ನ ಫೋಟೋ ಹಾಕ್ಬಿಟ್ಟು ಪಾಪ ಬರೆದು ಇನ್ನೂ ಇದೆ ನನ್ನ ಹತ್ರ. ಪಾಪ ನನ್ಗೆ ಚೆನ್ನಾಗಿತ್ತು ಅದು ಆ ಕ್ಯಾಪ್ಷನ್, ನನಗೆ ಇವತ್ತು ನನ್ನ ಮನಸ್ಸಿನಲ್ಲಿ ನಾನು ಮರೆಯೋಕ್ಕಾಗಲ್ಲ. ಚೂಪು ಕಣ್ಣು, ಕೆದರಿದ ತಲೆ, ಆಶಾದಾಯಕವಾಗಿದ್ದಾನೆ ಅಂತ ಏನೇನೋ ಬರ್ತಿದ್ರು. ಇಂಥ ಬ್ಯೂಟಿಫುಲ್ ಡೇಸ್ ಅದು ಅಂದ್ರೆ ಅದಾದ್ಮೇಲೆ ಆ ಬರವಣಿಗೆ ಆಗ್ಬಿಟ್ಟಿದ್ದಂತ ಎಷ್ಟು ಜನ ನನ್ನ ಮಾತಾಡಿಸೋರೇನು, ಆಮೇಲೆ ನಮ್ದೊಂದು ಪಾತ್ರ ಇದೆ ಪಾ ಅಂತ ಕರೆಯೋರೇನು ಹೀಗೆ ಸ್ಟಾರ್ಟ್ ಆಗೋದು. ಆಮೇಲೆ ಇವ್ರಿಗೇನೋ ಉತ್ಸಾಹ, ಕಬ್ಬನ್ ಪಾರ್ಕ್ ಕರ್ಕೊಂಡು ಹೋಗೋನು, ಇದ್ದಿದ್ದು ಮೂರು ಟಿ ಶರ್ಟು ಒಂದು ಜೀನ್ಸ್ ಪ್ಯಾಂಟು ಅಲ್ಲೇ ಬದಲಾಯಿಸೋರು ಅಲ್ಲೇ ಫೋಟೋ ತೆಗೆದು ಥ್ಯಾಂಕ್ ಯು ಟ್ಯಾಂಕು. ಅದಾದ್ಮೇಲೆ ತಾರನ್ ಗಂಡ ಬಂದ ನನಗೆ, ನನ್ನ ಫ್ರೆಂಡು ವೇಣು ಅಂತ, ಈಗ ಒಂದು ಬಹಳ ದೊಡ್ಡ ಕ್ಯಾಮರಾ. ಅವನು ನೆಕ್ಸ್ಟ್ ನನ್ನ ಮಗಂದು ನಮ್ದು ಎಲ್ಲ ಫೋಟೋ ತೆಗೆಯೋದು ಹಿಂಗೆ ಹಿಂಗೆ ಸ್ಟಾರ್ಟ್ ಆಗಿತ್ತು.
ಕಿಲ್ಲರ್ ವೆಂಕಟೇಶು ಪಿಕ್ಚರ್ ಮಾಡಿದ್ದ. ಸೊ ಹಿಂಗೆ ಶುರು ಆದಂತದ್ದು ಸಣ್ಣ ಕನಸು, ಒಂದು ಬಿಂದು ಹಿಂಗೆ ಯಾರೋ ಸಿಗ್ಬೋದು, ಯಾರೋ ಏನೋ ಕೊಡ್ಬೋದು. ಆಮೇಲೆ ಎಷ್ಟು ಕಾನ್ಫಿಡೆನ್ಸ್ ಅಂದ್ರೆ ಅದ್ರಲ್ಲಿ ಬೇರೆ ಸಿಕ್ಕಾಪಟ್ಟೆ ಕೊಬ್ಬು. ಏನು ಆ ವಯಸ್ಸಿಗೆ ಮದುವೆ, ಒಂದು ಹೆಂಡತಿ, ಏನೋ ಬಿಲ್ಡಪ್ಪು, ಏನೋ ಆಗ್ಬಿಡ್ತೀನಿ ನಾನು, ಸಿಕ್ಬಿಡ್ತೀನಿ ನನಗೆ. ನೀವು ಇಮ್ಯಾಜಿನಬಲ್ ಅನ್ಕೊಂಡಂಗೆ ಆಗ್ತಾ ಇತ್ತಲ್ಲ, ತಮಾಷೆ ನಡೀತಾ ಇತ್ತು, ಎಲ್ಲದೂ ಸಿಗ್ತಾ ಇತ್ತು. ಯಾರೋ ಪಾತ್ರ ಕೊಡೋರು. ನನಗೆ ತುಂಬಾ ಖುಷಿ ಕೊಟ್ಟಂತ ದಿನಗಳು ಅಂದ್ರೆ ವೀರಸ್ವಾಮಿ ಅವರು. ವೀರಸ್ವಾಮಿ ಅಂದ್ರೆ ಅವರು ಗಾಂಧಿನಗರದ ಕಿಂಗ್. ಆಲ್ ಆಫ್ ಎ ಸಡನ್ ಒಂದು ದಿನ ಬಾಬು ಅಂತ ಅವ್ರ ಮ್ಯಾನೇಜರ್ ಕೈಯಿಂದ ನನಗೆ ಹೇಳಿ ಕಳಿಸ್ತು. ನಾನು ಟೂರಿಸ್ಟ್ ಹೋಟ್ಲಿಂದ ಓಡಿದೆ ಅವ್ರ ಆಫೀಸ್ಗೆ. ಅವರು ಆಫೀಸಲ್ಲಿ ಕೂತ್ಕೊಂಡು ನನ್ನ ಚೆನ್ನಾಗಿ ವಾಯ ಹಿಂಗೆ ಅಂತ ಕರೆದು ಒಳ್ಳೆ ಭಾಳ ಗಿಡಿಸಿದ್ರು. ನಾನು ಹೋಗಿ ಅವ್ರಿಗೆ ನಮಸ್ಕಾರ ಮಾಡ್ಕೊಂಡಿದ್ದೆ. ಫೋಟೋ ಪಾತ್ರಪ್ಪ ನನ್ನ ರಜನಿ ಮಾದರಿ ಇರ್ಕೇನಿ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡಿ ಆಮೇಲೆ ಗಂಗಪ್ಪ ಇವನ್ನ ಹೆಸರು ಬರ್ಸ್ಕೊಬಿಡ್ರಿ, ಇವನ್ ಹಾಕೋಬಿಡಿ ಅಂತ ಹೇಳಿ ರಣಧೀರ ಅನ್ನೋ ಒಂದು ಪಿಕ್ಚರ್ಗೆ ಸೆಲೆಕ್ಟ್ ಮಾಡ್ತಾರೆ. ಅವಾಗ ಬಹಳ ಚಿತ್ರಾನ್ನ ಪೀರಿಯಡ್ಗಳು ನಮಗೆ ಕಾಸು ಕೊಡು ಅನ್ನೋದೇ ಕನಸಿನ ಮಾತು ಕೊಡೋಲ್ಲ. ಅದಾದ್ಮೇಲೆ ಎಲ್ಲಾರ್ಗೂ ದುಡ್ಡು ಕೊಟ್ಬಿಟ್ಟು ನಿಮ್ಮ ಬಟ್ಟೆಗಳನ್ನೆಲ್ಲ ನೀವೆಲ್ಲ ಸೆಲೆಕ್ಟ್ ಮಾಡಿ ಅಂತ ಕೊಟ್ರೆ ಅದರಲ್ಲೂ ಸ್ವಲ್ಪ ಸ್ವಿಚ್ ಆಫ್ ಮಾಡಿಕೊಂಡು ದುಡ್ಡನ್ನು ಇಟ್ಕೊಂಡು ಬಟ್ಟೆ ತಗೊಂಡು ವೇರ್ ಹೌಸ್ಗೆ ಹೋಗಿ ಬಟ್ಟೆಗಳನ್ನ ತಗೊಂಡಿದ್ದೆವು. ಅವಾಗೆಲ್ಲ ಕೆ ಜಿ ಗಟ್ಟಲೆ ಪ್ಯಾಂಟ್ ಕೊಡ್ಬೋದು. ಅವೆಲ್ಲವೂ ತಗೊಂಡು ಆಫೀಸರ್ ಶುರು ಆಗ್ತದೆ. ಅದಾದ್ಮೇಲೆ ಗುರುರಾಜನ್ನ ಇವ್ರನ್ನ ಕರ್ಕೊಂಡು ಮದ್ರಾಸ್ಗೆ ಹೋಗ್ತೀನಿ. ಅದ್ಯಾವುದೋ ಪ್ಯಾಸೇಜಲ್ಲಿ ಮನೆ ಕಂಡುಬಿಡ್ತಾರೆ, ರೂಮ್ಗಳಿದ್ದಾವ. ದಿಲೀಪ್ ಅಂತ ಪಾಪ ಆರ್ಟಿಸ್ಟ್ ಸತ್ತೋಗ್ಬಿಟ್ಟ, ಕೋಕಿಲ ಅಮ್ಮ ಒಂದು ಫ್ರೆಂಡ್, ಅವನು ನಮ್ಮ ಕಷ್ಟ ನೋಡಿ ಹಂಸಲೇಖ ಅವ್ರು ಕರ್ಕೊಂಡೋಗಿ ಪಾಪ ಯಾವ ಗಂಡ ಹೆಂಡತಿ ಬಂದ್ಬಿಟ್ಟಿದ್ದಾರೆ ಅವ್ರ ರೂಮ್ ಕೊಡಿಸಿ ಅಂದ್ಬಿಟ್ಟು ಪಾಪ ಆತ ಅವ್ನ ರೂಮ್ ಬಿಟ್ಬಿಟ್ಟು ನಮಗೆ ಇದ್ದಂಥದ್ದು. ಹೆಂಗೋ ಸುತ್ಕೊಂಡು 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 ಏನೇನೋ ತಮಾಷೆಗಳು, ಆತ 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 ಅದೃಷ್ಟಗಳು ಹೆಂಗೆಂಗೋ ಚೇಂಜ್ ಆಗ್ಬೋದು. ಎರಡು ಪಾತ್ರಗಳು ನನ್ನ ಬದುಕಲ್ಲಿ ತುಂಬ ದೊಡ್ಡ ಮಟ್ಟದ ಒಂದು ಓಪನಿಂಗ್ ಸಿಕ್ಕುವಂಥದ್ದು ಒಂದು ರಣರಂಗ ಅಂತ. ಆ ಕ್ರೆಡಿಟು ಶಿವರಾಜ್ಕುಮಾರ್ ಹೋಗ್ಬೇಕು. ಮನವಳ್ಳಿ ಕೃಷ್ಣ ಪಾಪ ನನಗೆ ಸಿಕ್ಕದ, ಹೇಳಿದೆ ಕೃಷ್ಣ ಅವರೇ ಎಲ್ಲರೂ ಸೆಲೆಕ್ಟ್ ಮಾಡ್ತಿದ್ದಾರೆ, ನಮಗೊಂದು ಅವಕಾಶ ಬೇಕು, ಹೆಂಗ್ ಮಾಡೋದು? ಇಲ್ಲಪ್ಪ ಯಾರು ಹೇಳಿದ್ರು ಆಗೋದಿಲ್ಲ, ಅವರು ಮಾವ ಅವರೇ ಸೆಲೆಕ್ಟ್ ಮಾಡಿಬಿಡ್ತಾರೆ. ಹಾಗಾಗಿ ಶಿವರಾಜ್ಕುಮಾರ್ನೇ ಕೇಳ್ಬಿಟ್ರೆ ಒಳ್ಳೇದು ಅನ್ಸುತ್ತೆ, ನಡ್ರಿ ಹೋಗೋಣ. ಪೆಟ್ರೋಲ್ ಹಾಕ್ಸೋಕ್ಕೂ ಕಾಸಿಲ್ಲ, ಎಲ್ಲೋ ಒಂದು ಲೀಟರ್ ಪೆಟ್ರೋಲ್ ಹಂಚ್ಕೊಂಡು ಇಲ್ಲಿ ಮಲ್ಲೇಶ್ವರಂಲ್ಲಿ ಒಂದು ಹಳ್ಳದಲ್ಲಿ ಒಂದು ಗಣಪತಿ ದೇವಸ್ಥಾನ ಜಂಬೂ ಗಣಪತಿ ಅನ್ನೋದು 21 ಪದಗಂಟೆ ಆಗಿ ಶಿವಣ್ಣನ ಮನೆಗೆ ಹೋಗಿ ಬಾಗಿಲು ತೊಟ್ಟಿದ್ವಿ. ಪಾಪ ಶಿವಣ್ಣ ಅಂತ ಹೇಳಿದ ಬಾಗಿಲು ತೆಗೆದು ಮಾತಾಡ್ಸಿ, ಏನಿದೆ ಸಿನಿಮಾ ಅಂತ. ಆಮೇಲೆ ಕೃಷ್ಣ ಇಲ್ಲ ಇನ್ನು ಮಾತಾಡಬೇಕು, ಕೂತಾಗ ಪಾಪ ಮದುವೆ ಆದ ವಸ್ತು ಶ್ರೀಮತಿಯವರು ಹೀಗೆ ತಂದುಕೊಟ್ರು ಕುಡಿದು. ಏನಿಲ್ಲ ಶಿವಣ್ಣ, ಎಲ್ಲರೂ ಫಿಕ್ಸ್ ಆಗ್ತಾವ್ರೆ, ನನಗೆ ಯಾಕೋ ಅವಕಾಶ ಕೊಡ್ತಿಲ್ಲ, ಸ್ವಲ್ಪ ನನಗೆ ಸಹಾಯ ಮಾಡಿ. ಏನು ಬಿಡಮ್ಮ ಪರವಾಗಿಲ್ಲ ಅನ್ನೋಟಕ್ಕಂತ ಫೋನ್ ತಗೊಂಡು ಇಮಿಡಿಯೇಟ್ ಆಗಿ ಅವ್ರ ಮಾವನ ಫೋನ್ ಮಾಡಿ ಗೋವಿಂದ ರಾಜು ಜಗೇಶ ನಮ್ಮ ಫ್ರೆಂಡು ಅವನಿಗೆ ಹಾಕ್ಬಿಡಿ ಯಾರೋ ಇಲ್ಲ ಅಷ್ಟೇ ಒಂದೇ ಮಾತು ಹೇಳಿದ್ರು ಫಿಕ್ಸ್ ಆಯಿತು. ಇಮಿಡಿಯೇಟ್ ಆಗಿ ರಣರಂಗ ಹಾಗೆ ನಾವು ಅಲ್ಲಿ ಹೋದ್ರೆ ಎಲ್ಲ ಮುಖ ದಪ್ಪ ಮಾಡ್ಕೊಂಡು ನೋಡ್ತಾವ್ರೆ, ಡೈರೆಕ್ಟ್ರಿಂದ ಹಿಡಿದು ಸೋಮಶೇಖರ್ ಡೈರೆಕ್ಟ್ರು ಎಲ್ಲರಿಗೂ ಕೋಪ, ಯಾರು ಮಾತಾಡಿಸ್ತಾ ಇಲ್ಲ ನನಗೆ, ಏನೋ ನನ್ನ ಕೋಪ ಏನು, ಇವ್ನು ಯಾವ ನನ್ನ ಮಗ ಬಂದ್ಬಿಟ್ಟಲ್ಲ ಅವನು ಅನ್ನೋ ಥರ ಒಂದು ದುಃಖ. ಕಾರಣ ಏನು ಅಂದರೆ ಗಂಗಪ್ಪ ಅಂತ ಏನು ಈಶ್ವರಿ ಅವರು ಯಜಮಾನರಿದ್ರು, ಅವರ ಫ್ರೆಂಡು ಗಂಗಪ್ಪ, ಅವ್ರ ರಿಲೇಟಿವ್ಗೆ ರಮೇಶ್ ಅನ್ನೋನಿಗೆ ಫಿಕ್ಸ್ ಆಗ್ಬಿಟ್ಟಿದ್ದ. ಅದನ್ನು ಕಿತ್ತು ಶಿವರಾಜ್ಕುಮಾರ್ ಹೇಳ್ದ ಅಂದ್ಬಿಟ್ಟು ನನಗೆ ಹಾಕ್ಬಿಟ್ಟು. ಸೊ ಹಾಗಾಗಿ ಆ ಸಿಟ್ಟು ಎಲ್ಲರಿಗೂ ಆದಮೇಲೆ ಶಾರ್ಟ್ ಇಟ್ಟರು. ಏನು ಮಧ್ಯಾಹ್ನದವರೆಗೂ ಎಲ್ಲ ಸಗಡಿ ಹಾಕ್ತಾಯಿದ್ರು, ಸುಧಾರಾಣಿಗೆ ರೇಗಿಸ್ಕೊಂಡು ಮಾತಾಡುವಂಥದ್ದು. ನಮಗೆ ಯಾರು ಅಲೋನು ಅಂದಿಲ್ಲ, ಏನೂ ಅಂದಿಲ್ಲ, ಮಾಡೋಣ ಅಂತ ನಿಂತು ಅಂತಲೂ ನಿಂತ್ಕೊಂಡಿದ್ದೆ. ಆಮೇಲೆ ಈ ಕಡೆ ಲೈಟ್ ಹೋಯ್ತು, ಆಗಲ್ಲ ಆ ಕಡೆ ತಿರುಗಿಸಿ ಅಂದ ಫಸ್ಟ್ ಟೈಮು. ಸೋಮಶೇಖರ್ರು ಡೈ ಕುಣತ್ತೂರ್ ನಾ ಪೇಸರ ಡೆಲಗೆ ಅಂತ ಅಂದ್ರು ನನಗೆ. ಹ್ಞೂ ಸರ್ ಮಾತಾಡ್ತೀನಿ ಸರ್ ಅಂದ್ಬಿಟ್ಟು ನಮಗೆ ಅವ್ನು ಯಾವ ಮಿಸ್ ಆಗಿದೆ ಆ ಡೈಲಾಗ್ ಒಂದು ನನಗೆ ಬಂತು. ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. ಏನು ಮೇಡಮ್ ಇಂಥ ಓಪನ್ ಏರು, ಗಿಡ, ಹಸಿರು, ಗಾಳಿ, ಮರ, ಬಲ್ ಮಜವಾಗೈತೆ, ಏನಂತೀರಾ ಅಂತ ಒಂದು ಡೈಲಾಗ್. ಆಮೇಲೆ ಇಮಿಡಿಯೇಟ್ ಆಗಿ ಸೋಮಶೇಖರ್ ಅವರು ಬಹಳ ಸೀರಿಯಸ್ ಆಗಿ ನೋಡಿದ್ರು.
ಎಷ್ಟೊತ್ತು ಬ್ಯೂಟಿಫುಲ್ ಡೈಲಾಗ್ ಬಂತು. ಅವ್ರು ಹಿಂಗೆ ಚೇರ್ ಮೇಲೆ ಕೂತಿದ್ರು, ನಾನು ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ದೆ. ಅವಾಗ ಸೋಮಶೇಖರ್ ಕೇಳಿದ್ರು, ನಾ ಕುಣ್ತವ್ರು ಎಂದ ಊರ ಒಂದು ಅಂತಂದ್ರು. ಸರ್ ನಾವು ಇಲ್ಲಿ ತುಮಕೂರು ಹತ್ರ ಸಹ ಜಡೆ ಮಹೇಶಂದ್ರ ಗೌಡ್ರು ಸರ್. ಓ ಗೌಡ್ರ, ನಾನು ತಮಿಳವನು ಅನ್ಕೊಂಡಿದ್ದೆ ನಿಮಗೆ. ಅದೊಂದು ಟರ್ಮ್ ಅವ್ರು ಇಟ್ಟಂತ ಶಾರ್ಟ್ಗಳು ಇನ್ನೊಂದು ಅದನ್ನ ರಾಜ್ಕುಮಾರ್ ಅವ್ರು ನೋಡಿ ಯಾರ್ರಿ ಇವನು ಇಷ್ಟು ಚೆನ್ನಾಗಿ ಆಕ್ಟ್ ಮಾಡೋನೆ ಅದ್ಭುತ ಅನ್ನೋಂಥದ್ದು. ಜೊತೆಗೆ ಲೈಫ್ ಚೇಂಜ್ ಬಿಟ್ಟರೆ ದ್ವಾರಕೇಶ್ ಕೃಷ್ಣ ನೀ ಕುಣಿದ ನನ್ನ ಅದೃಷ್ಟಕ್ಕೆ ಅವತ್ತಿನ ಕಾಲದಲ್ಲಿ ಉದಯ್ ಕುಮಾರ್ ಅವ್ರ ಮಗ ಚರಣ್ ರಾಜು ಇವರೆಲ್ಲ ಸ್ವಲ್ಪ ಹೆಚ್ಚಿನ ಸಂಭಾವನೆ ಕೇಳಿದ್ರು ಅಂತ ಹೇಳಿ ದ್ವಾರಕೇಶ್ ಅವ್ರಿಗೆ ಒಂದು ಸಿಟ್ಟು ಬರುತ್ತೆ. ದಾರಿಯಲ್ಲಿ ಹೋಗೋ ದಾಸೆಯನ್ನ ಬೇಕಾದ್ರೂ ಹಾಕೋಣ, ಯಾವನಿದ್ರೆ ಹುಡ್ಕೋಬಾ ಅಂತ ಹೇಳ್ತಾನೆ. ಗೆಜ್ಜೆನಾದ ಅಂತ ಒಂದು ಪಿಕ್ಚರ್ ಮಾಡಿದ ವಿಜಯ್ ಕುಮಾರ್ ಅಂತ. ನಾನು ರಾಜಕಿಶೋರ್ಗೆ ಅಸ್ಟೆಂಟ್ ಆಗಿದ, ಅವನು ನಾನು ಬಿಟ್ಟ ಮೇಲೆ ಅವ್ನ ಕೆಲಸಕ್ಕೆ ಸೇರಿದ್ದ. ಅವ್ನ ಮನಸ್ಸಲ್ಲಿ ರಾಯರು ಹೇಳಿದ್ರು ಇವನು ಹೆಸರು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ. ಅವನು ಹೇಳ್ತಾನೆ, ಸರ್ ಜಗ್ಗೇಶ್ ಅಂತ ಒಬ್ಬವನೇ ಅಬ್ಬೈನಾಡು ಪಿಕ್ಚರಲ್ಲಿ ಬಹಳ ಒಂದು ಒಳ್ಳೆ ರೋಲ್ ಮಾಡಿದ್ದಾನೆ, ನಾನು ನೋಡಿದ್ದೀನಿ ಅವನ್ನ, ಅವ್ನು ಟ್ರೈ ಮಾಡಿ ಸರ್ ಆಗ್ಬೋದು, ರಜನೀಕಾಂತ್ ತರ ಅವನೇ ಸಾರ್ ಅಂತ ಅನ್ಬಿಟ್ಟಿದ್ದಾನೆ. ಅದು ಅವ್ರಿಗೆ ಹಿಡಿದ್ಬಿಡ್ತು ಮೈಂಡಿ, ಹಂಗಿದಾನ ಹೋಗಿ ತಗೋಪ್ಪ ನನಗೆ ಗೊತ್ತಿಲ್ಲ ಸರ್ ಅವ್ರ ಮನೆಯಲ್ಲಿ. ಆವಾಗ ಉದಯ್ ಶಂಕರ್ ಅವ್ರ ಎರಡನೇ ಮಗ ರವಿ ರವಿ ಬಂದ ಮನೆಗೆ. ಇವರು ಅವತ್ತು ಜನವರಿ 14ನೇ ತಾರೀಕು 3/1/2 ವಡೆ ಮಾಡಿ ಹಬ್ಬ ಮಾಡಿ ಅಟ್ಟೆ ಇದ್ದಿದ್ದ ನಮ್ಮತ್ರ. ಇನ್ನೇನ್ ತಿನ್ಬೇಕು ಅನ್ನೋ ಟೈಮ್ ಬಂದ ಅವನು ಅಜಾನುಭಾವು ಬಹಳ ಎತ್ತರ ಇದ್ದ, ಬಂದ ಕಿರ್ಚ್ಕೊಂಡ್ ಬಂದ ಬರೋದೊರೆ ಅಂತ ಕರೆದ್ವಿ. ಬಂದಿದ್ದ ಏನಮ್ಮ ಹಬ್ಬದ ಊಟ ಅಂತ ಅಂದ. ಇವ್ಳು ನೋಡ್ತಾ ಇದ್ಲು ಎಲ್ಲ ಅವನೇ ಹಾಕೊಂಡ್ ತಿಂದ, ನಮಗೆ ಎಲ್ಲ ಮೈನಸ್ ಆಯ್ತು. ಆಮೇಲೆ ಏನ್ ಸಮಾಚಾರ ಅಂದೆ, ಇಲ್ಲಮ್ಮ ದ್ವಾರಕೀಶ್ ಅವರು ಒಂದು ಬಹಳ ದೊಡ್ಡ ವಿಲನ್ ರೋಲ್ ಇದೆ, ನಿನಗೆ ಕರ್ಕೋಪ ಅಂತ ಹೇಳೋರೆ. ನಾನು ಹೇಳಿದೆ, ಗುರು ಹಬ್ಬದ ದಿನ ಇದ್ರಲ್ಲ ಕುಂಗ್ಬಿಟ್ಟು ನಮಗೆಲ್ಲ ಮನಸ್ಸಿಗೆ ನೋವು ಕೊಡ್ಬೇಡ, ದ್ವಾರಕೀಶ್ ಅವರೆಲ್ಲಿ ನಾವೆಲ್ಲಿ ನಾವು ಮೇನ್ ವಿಲನ್ ಏನ್ ಗುರು ಹೇಳಕ್ಕೂ ಒಂದು ಲಿಮಿಟ್ ಬೇಡವಾ, ಯಾವ್ದೊಂದು ಸಣ್ಣ ಪಾತ್ರ ಅಂದ್ರೆ ನಮ್ಮದು. ನೋಡಪ್ಪ ದುಡ್ಡೆಲ್ಲ ಕೊಟ್ಕೊಳ್ಸೋರೆ ಬರ್ಬೇಕು ಅಂತ ಅನ್ನ. ಬಹಳ ಖುಷಿ ಆಗೋಯ್ತು ಪಾಪ, ಮೆಜೆಸ್ಟಿಕ್ ಬಸ್ ಸ್ಟಾಪ್ ಕರ್ಕೊಂಡು ಹೋಗಿ ಬಸ್ಸಲ್ಲಿ ಪಾಪ ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿಸಿ ಕರ್ಕೋಲ್ಲ. ಮೈಸೂರಲ್ಲಿ ಏನೆಲ್ಲ ಆರ್ಟಿಸ್ಟ್ ಕೂತ್ಕೊಂಡಿದ್ದಾರೆ, ಬ್ರೇಕ್ ಇನ್ನೇನು ಒಂದ್ ಎರಡು ಶಾರ್ಟ್ ತೆಗಿಬೇಕು ಅವ್ರು ಬರ್ಬೇಕು. ಸರಿ ಬಂದಿದ್ದ ತಕ್ಷಣ ಎಲ್ಲ ತೋರಿಸಿದ್ರು, ಚೇತನ್ ರಾಮರಾವ್ ಅಂತ ಒಬ್ರಿದ್ರು, ಬೆಂಗಳೂರು ನಾಗೇಶು ಯಾರ್ಯಾರು ಇದ್ರು. ಇವ್ನು ಬಂದು ಹೇಳ್ದ, ಅದೇ ಅಂಕಲ್ ಹೇಳಿದ್ರಲ್ಲ ಆ ರೋಲ್ಗೆ. ಅವಾಗ ಪಾಪ ಹೆಸರು ಹೇಳದ್ಬೇಡ, ಅವ್ನು ಬೇಜಾರು ಮಾಡ್ಕೊಂತಾನೆ. ಲೋ ರವಿ ನಿಂಗೇನು ಮಾಡೋ ಕೆಲಸ ಇಲ್ಲ, ಪಾಪ ಯಾರೋ ಆ ಪೇಪರ್ ಹಿಂಗೆ ಕರ್ಕೊಂಡು ಬಂದ್ಬಿಟ್ಟಿದ್ರು, ಯಾರೋ ಹಿಂಗವನೇ ಇವನ್ಗೆ ಅದೆಲ್ಲ ಆಗ್ತಾರೆ ಏನು ಅಂತ ಅಂದ್ರೆ ಓಪನಿಂಗ್ ಸೇರ್ ಬಂದ್ರೆ ತುಸ್ ಆಗ್ಬಿಡ್ತು ನಮಗೆ. ಏನು ಹಿಂಗೆ ಅಂದ್ಬಿಟ್ರಲ್ಲ, ಕಟ್ ಮಾಡಿದ್ರೆ ಒಳಗಡೆ ಹೋದ್ರೆ ಅವ್ರು ಲಾಂಗ್ ಶಾರ್ಟ್ ತೆಗಿತಾ ಇದ್ರು. ಇವನು ಹೋಗಿ ಹತ್ತದಲ್ಲಿ ಹೇಳ್ದ ದ್ವಾರಕೀಶ್ ಹಿಂಗೆ ನೋಡು ನಿಮಗೆ ಏನು ಮಗ ಅಂಗೇ ಬರೋ ಇಲ್ಲಿ ಅಂತ ಕರೆದ್ರು. ಕಳೆದು ಖುಷಿ ಆಗೋಯ್ತು ಅವ್ರ ಮೇಲಿಂದ ಕೆಳಗ್ರು ನೋಡೋದು ಕರೆದು ಅಷ್ಟೆಂಡ್ ಹೇಳ್ತಿದ್ದೆ, ರಜನೀಕಾಂತ್ ಹಾಕಿ ಬಿಟ್ಟಿರೋ ಅಷ್ಟು ಬಟ್ಟೆಗಳನ್ನ ಆಲ್ಟ್ರ್ ಮಾಡಿ ಹಾಕ್ರಿ ಅಂದ್ರು. ಅದೇನೋ ಅಂತಾರೆ, ಅದೇನೋ ರನ್ನಿಂಗ್ ಪೆದರ್ಸ್ ಗೀದರ್ಸ್ ಅಂತೆಲ್ಲ ಹೇಳ್ತಾರೆ, ಹಿಂಗೆ ಹೆಂಗೆ ಹೋಗ್ತಂತಲ್ಲ ಮೈಂಡಲ್ಲಿ ಆ ಟೈಪ್ ನಮ್ದು ಹೋಗ್ತಾ ಇದ್ದಂಗೆ. ಏನು ಈ ಥರ ಬಂದ್ಬಿಡ್ತಲ್ಲ ಅದೃಷ್ಟ, ನಾನು ರಜನೀಕಾಂತ್ ಹಾಕೋ ಬಟ್ಟೆ ಎಲ್ಲ ನನಗೆ ಆರ್ಕೆಸ್ಟ್ರಲ್ ಫಿಲಮಲ್ಲಿ ವಿಲನ್ ಅಂತೆ ನಾನು, ಏನ್ರಿ ಅದೃಷ್ಟ ಇದು ಅನ್ನೋ ಥರ ಒಂದು ಆ ಫೀಲು. ಆಮೇಲೆ ದ್ವಾರಕೀಶ್ ಅವರು ಅದ್ಭುತವಾದ ವಿಗ್ಗು, ಮನ್ಮಥ್ ರಾವ್ ಅಂತ ಮೇಕಪ್ ಮ್ಯಾನು, ನನ್ನನ್ನು ಹೆಂಗೆ ಮಾಡ್ದ ಅಂತ ಅಂದರೆ ಸೇಮ್ ಕಮಲ್ ಹಾಸನ್ ಟೈಪ್ ರೆಡಿ ಮಾಡ್ಬಿಟ್ಟ ನನಗೆ. ಫುಲ್ಲು ಬಟ್ಟೆ ಬಿಚ್ಚಿ ನೆನೆಸ್ಬಿಟ್ಟು ಪೇಂಟ್ ಹೊಡೆದ್ಬಿಟ್ಟ ಬಾಡಿಗೆಲ್ಲ, ಫುಲ್ಲು ವಿಗ್ ಹಾಕ್ಬಿಟ್ಟ. ನಾನು ಥರನೇ ಕಾಣಿಸಲ್ಲ, ಏನು ಬೇರೆ ಥರ ಕಾಣ್ತೀನಿ ಅಂತ ಕನ್ನಡಿ ನೋಡಿ ನನಗೆ ಭಯ ಆಗೋಯ್ತು. ಅಷ್ಟು ಚೆನ್ನಾಗಿ ರೆಡಿ ಮಾಡಿ ಆ ಪಿಕ್ಚರ್ ಮಾಡಿದ್ರು. ಈ ಎರಡು ಪಿಕ್ಚರು, ಒಂದು ಈ ಕಡೆ ಕರ್ಕೊಂಡೋಯ್ತು, ಒಂದು ಆ ಕಡೆ ಕರ್ಕೊಂಡೋಯ್ತು, ಆ ಎರಡು ಪಿಕ್ಚರ್ ಬರೋವರೆಗೂ ಸಂಬಳ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರೋ ನಾನು ಎಷ್ಟು ಕೊಟ್ಟರೆ ಮಾಡ್ಬೋದ್ರಿ ಅನ್ನೋ ಮಟ್ಟಕ್ಕೆ ಒಂದು ಸ್ವಲ್ಪ ಟೆಂಪರ್ಮೆಂಟು ಜಾಸ್ತಿ ಆಯಿತು. ಒಂದು ಬೆಳೆಸಿದ್ರು, ಯಾರ್ಯಾರೋ ಬಂದರು, ಎಲ್ಲೆಲ್ಲೋ ಸಿಕ್ಕಿದ್ರು, ಯಾವ್ದಾವುದೋ ಪಾತ್ರ ಕೊಟ್ಟರು, ಹೋಯ್ತು ಹೋಯ್ತು ಹೋಯ್ತು. ಯಾವ ಮಟ್ಟಕ್ಕೆ ಅಂದರೆ ಒಂದು ಇಮ್ಯಾಜಿನಬಲ್. ಅವತ್ತಿನ ದಿನ ಬಂದು ಈ ಪಾತ್ರವನ್ನು ನೀವು ಮಾಡಬೇಕು ಅಂತ ಕೇಳಿದಾಗ ಧೈರ್ಯವಾಗಿ ಕುತ್ಕೊಂಡು 2 ರುಪೀಸ್ ಇದ್ದರೆ ಮಾಡ್ತೀವಿ, ನಂದು 2 ಲಕ್ಷ ಕೇಳುವಂಥ ಕ್ಯಾರೆಕ್ಟರ್ ಆರ್ಟಿಸ್ಟು ನಾನು. ಅವತ್ತು ಒಬ್ಬರು ಮರುಮಾತು ಮಾಡ್ತಾ ಆಗ್ಬೋದು ಆಗ್ಬೋದು ಅಂತ ಕೊಟ್ರೆ ಇವಳು ಅನ್ನೋಳು, ನನ್ನ ಮಗ ನಿನಗೆ ಬೋಲೇ ಇದ್ದಲ್ವಾ, ಅವತ್ತು ಹೇಳ್ತಾ ಇದ್ದೆ ಹಂಗೆ ಆಗ್ಬಿಟ್ಟಲ್ಲಪ್ಪ ಏನಪ್ಪ ಅಂತ ಅನ್ನೋಳು ಇವಳು. ಅವ್ರು ಸಂತೋಷ ಪಡೋಳು ಪಾಪ. ಆದಮೇಲೆ ಅಂಬರೀಷಿಗೆ ಅನಿಸ್ಬಿಡ್ತು ಒಂದಿನ, ಒಂದು ಚಿತ್ರ ಮಾಡ್ತಿದ್ವಿ ರೌಡಿ ಎಮ್ ಎಲ್ ಎನೋ ಯಾವುದೋ ಒಂದು ಮಾಡ್ತಿದ್ವಿ, ಆ ಕ್ಲೈಮ್ಯಾಕ್ಸ್ ಫೈಟು, ಆ ಜನರು ಕಿವಿಚೋದು ಆನಂದ ಪಡೋದು ನೋಡಿದಾಗ, ಅಲ್ಲಿ ಕರಿಯ ನೋಡಿದೆ ನನ್ನ ಅಕ್ಕ ನೋಡು ಹೆಂಗೆ ಒಳ್ಳೆ ಮಗನೇ
ಆಗೋ ಇವ್ರು ಆಗೋ ನೀನು ಏ ಸುಮ್ಮನೆ ಗುರು ಯಾವನ್ ನೋಡ್ತಾನೆ ನಮಗೆ ಆಗ ನನ್ನ ಮಗನೇ ಯಾವನ ಗೊತ್ತಲ್ಲ ಆಗು ಅಂತ ಅದು ಯಾವುದೋ ಒಂದು ನಂಜನಗೂಡಲ್ಲಿ ಆ ಈಶ್ವರನ ಮುಂದೆ ಅವ್ರ ಬಾಯಲ್ಲಿ ಅದು ಯಾವುದೋ ಮಾತು ಅದು ಏನಕ್ಕೂ ಆಯ್ತು ಶುರು ತರಲೆ ನನ್ನ ಮಗ ಬಂತು ಅದು ನಿಂತೋಯ್ತು ಚೆನ್ನಾಗಿ ಮಾಡಿದ್ದ ಉಪೇಂದ್ರ ಆಮೇಲೆ ನಿಂತೋಯ್ತು ನನಗೆ ತುಂಬಾ ಸಂಕಟ ಆಗೋಯ್ತು ಏನೋ ಫಸ್ಟ್ ಪಿಕ್ಚರ್ ನಿಂತೋಗ್ಬಿಟ್ಟಿದೆಯಲ್ಲ ಏನ್ ಮಾಡುದು ಅಂದ್ರೆ ನನ್ನ ಭಾವನ ಜೊತೆ ಸೇರಿ ಬಂಡ ನನ್ನ ಗಂಡ ಅನ್ನೋ ಒಂದು ಸ್ಕ್ರಿಪ್ಟ್ ನ ರೆಡಿ ಮಾಡಿಕೊಂಡು ಆ ಚಿತ್ರವನ್ನು ಮಾಡಿ ಆಮೇಲೆ ರಾಜಕಿಶೋರ್ ಹೇಳಿದ್ರು ಇದರಲ್ಲಿ ಒಂದು ಪಾತ್ರ ಬರುತ್ತೆ ಹಿಂಗಿದ್ರು ಅಂಬರೀಶ್ ಅವ್ರು ಚೆನ್ನಾಗಿದಾರಲ್ಲ ಅವ್ರ ಹತ್ರ ಹೋಗಿ ಆ ಪಾತ್ರ ಮಾಡ ಕೇಳೋಣ ಬನ್ನಿ ಅಂದ ನನ್ನ ನಡ್ರಿ ಹೋಗೋಣ ಕೇಳೋಣ ಅಂತ ಹೇಳಿ ನಾನು ಹೋಗಿ ಅವ್ರು ಕೇಳಿದಾಗ ಆ ಒಂದು ತುಂಬಾ ದೊಡ್ಡ ಹೃದಯ ಅನ್ನೋದು ಏನು ಅಂದ್ರೆ ಅದರಲ್ಲೇ ಗೊತ್ತಾಗುತ್ತಪ್ಪ ಮನುಷ್ಯ ಸಾಮಾನ್ಯವಾಗಿ ಬೆಳೆದಿರೋರ್ಗೆ ಯಾರಿಗಾದ್ರೂ ಹೋಗಿ ಕಮ್ಮಿ ಸರ್ ನಾನೊಂದು ಇರೋ ಪಾರ್ಟ್ ಮಾಡ್ತೀನಿ ನೀವು ಒಂದು ಗೆಸ್ಟ್ ರೋಲು ಮಾಡಬೇಕು ಅಂತ ಏನಾದ್ರೂ ಇವತ್ತಿನ ತಲೆಮಾರಿಗೆ ಯಾರಿಗಾದ್ರೂ ಹೇಳಿದ್ರೆ ನಿಮಗೆ ಕಣ್ಣಲ್ಲೇ ಕೆರ ತಗೊಂಡು ಹೊಡೆದು ಹೆಂಗ್ ಓಡಿಸ್ತಾರೆ ಆಚೆ ಅಂದ್ರೆ ಕುರಿಗೆ ಸಿಪ್ಪಾಗ ಹಂಗೆ ಕಳಿಸ್ಬಿಡ್ತಾರೆ ನಾನು ಪಾಪ ಎಪ್ಪನ್ ಹೇಳಿದೆ ಸರ್ ಹಿಂಗಿದೆ ಗುರು ಮಗು ತರ ಹೌದಾ ಏನ್ ಕತೆ ಹಾ ಹಿಂಗ ಹಿಂಗ ಅಂತ ಸೀಗ ಕತೆ ಹೇಳ್ತಾ ಇದ್ದೀನಿ ಅವರು ಆಗ್ತಾವ್ರೆ ನನಗೂ ಆಗ್ತಾವ್ರೆ ಫುಲ್ಲು ಆಮೇಲೆ ಆ ಕತೆ ಹೇಳ್ತಾ ಹೇಳ್ತಾ ಇಬ್ರು ಹಿಂಗ ಆಗ್ಬಿಟ್ಟಿದೀವಿ ಆಮೇಲೆ ಗುರು ಅದು ಏನ್ ಗೊತ್ತಾ ಹೇ ಸರಿಮ ಬಟ್ ಅವ್ರು ಆ ಕಡೆ ಮಲ್ಕೊಂಡ್ಬಿಟ್ರು ನಾನು ಈ ಕಡೆ ಮಲ್ಕೊಂಡ್ಬಿಟ್ಟೆ ಕಣ್ಬಿಟ್ಟು ನೋಡ್ತೀವಿ ಬೆಳಗಾಗೈತೆ ಆ ಸಂದೇಶ್ ನಾಗರಾಜ್ ಬೇರೆ ಅಲ್ಲಿ ಕೂತ್ಕೋಬಿಟ್ಟು ಅದ್ರ ಮೂಲೆಯಲ್ಲಿ ಬಣ ಮಜ ಅದೋ ಇದೆಲ್ಲ ಈ ತಮಾಷೆ ಎಲ್ಲ ನೋಡಿದ್ಮೇಲೆ ಬೆಳಗ್ಗೆ ನನ್ನ ಮಗನೆ ಮನೆಗೆ ಹೋಗಿಲ್ಲ ನೀನು ಅಂತ ಕೇಳಿದ್ರು ಬೆಳಗ್ಗೆ ನೀವ್ ಹಂಗ ಊಯ್ದು ಕೊಟ್ಬಿಡ್ರಿ ಎಲ್ಲೋದು ಮನಕೋಗ್ಬಿಟ್ಟೆ ನಾನು ಆಯ್ತು ಆಯ್ತು ಹೋಗು ನನ್ ಮಗನ ಅಲ್ಲೂ ಮಕ್ಕ ಹೋಗ ಶೂಟಿಂಗ್ ಹೋಗಿ ಮಾಡ್ತೀನಿ ಹೋಗು ಅಂತ ಹೇಳಿ ಪಾಪ ಅವ್ರು ಬಂದು ಆ ಊಟನೂ ಕೂಡ ನಮ್ಮ ಪ್ರೊಡಕ್ಷನ್ ಅಲ್ಲಿ ತರಿಸಿಲ್ಲ ಅವರು ನನ್ನ ಫಸ್ಟ್ ಟೈಮು ನನ್ನ ಕೆರಿಯರ್ ಅಲ್ಲಿ ನನ್ನ ಒಂದು ಶೂಟಿಂಗ್ ಸ್ಪಾಟ್ಗೆ ಮಂತ್ರಿ ಮಂಡಲ ಬರುತ್ತೆ ಅವತ್ತಿನ ಕಾಲದ ದೊಡ್ಡ ದೊಡ್ಡ ಮಿನಿಸ್ಟರ್ಸ್ಗಳೆಲ್ಲ ಬರ್ತಾರೆ ಅಂಬರೀಶ್ ಫ್ರೆಂಡ್ಸು ಅದು ಶೂಟಿಂಗ್ ಥರನೇ ಇರಲಿಲ್ಲ ನನಗೆ ಅದು ಏನು ಅದ್ಭುತವಾಗಿತ್ತು ಅಂದರೆ ಪಾಪ ಅವರೇ ಊಟ ತರಿಸ್ತಾರೆ ಅವರೇ ಎಲ್ಲರಿಗೂ ಹೇಳ್ತಾರೆ ಪಾಪ ನನ್ನ ಮಗ ಹಿಂಗೆ ಮಾಡೋಣ್ರಿ ಒಳ್ಳೆಯವನು ಹಂಗೆ ಹಿಂಗೆ ಅಂತ ಹೇಳಿ ಆ ಪಿಕ್ಚರು ಮುಗಿಸ್ತೀವಿ ರಿಲೀಸೇ ಮಾಡೋದ ಯಾರೂ ಬರೋದೇ ಇಲ್ಲ ಯಾರು ಕೇಳಿದ್ರು ಒಪ್ಪಲ್ಲ ಏ ಎಂತೆಂಥ ಪಿಕ್ಚರ್ ಹೋಗ್ತಾವೆ ಯಾವನೋ ನನ್ನ ಮಗ ಒಂದು ಮಾಡೋ ಅಂತ ಹೋಗಪ್ಪ ಕೆಲಸ ನೋಡೋ ನೀವು ಅಂತ ಬೈಯೋರು ತುಂಬ ಬೇಜಾರಾಗೋಯ್ತು ಆಮೇಲೆ ಗುರುಗೆ ವ್ಯಾಲಿ ಸ್ಕೂಲ್ಗೆ ಇವಳು ಸೇರಿಸ್ಬೇಕು ಅನ್ನೋದು ಯಾಕೆ ಅವಳು ತಮ್ಮ ಅಲ್ಲಿ ಓದಿದ್ದು ಅಲ್ಲಿ ನೋಡಿದ್ರೆ 25,000 ಅಡ್ವಾನ್ಸು ಆ ಕಾಲದಲ್ಲಿ ನಮ್ಗೆ 2 ರೂಪೀಸ್ ಇಲ್ಲ ಎಲ್ಲ ಫಿಲಮ್ಗೆ ಹಾಕ್ಬಿಟ್ಟಿದ್ವಿ ಇರೋಬರು ನಾನು ನಮ್ಮ ಭಾವ ಏನು ಹಿಂಗಾಗೋಯ್ತಲ್ಲ ಕತೆ ಪಿಕ್ಚರು ಮಾಡೋಂಗಿಲ್ಲ ಒಳ್ಳೆ ಕತೆ ಆಗೋಯ್ತಲ್ಲ ಅಂದ್ಬಿಟ್ಟು ತಿರ್ಗಾ ಅಂಬರೀಷ್ ಮನೆಗೆ ಹೋದೆ ರಾತ್ರಿ 2 ಗಂಟೆ ಇನ್ನು ಸುಮಾರು ಜನ ಮಂತ್ರಿಗಳು ಯಾರಾಗೋ ಕೂತ್ಕೊಂಡಿದ್ರು ಹೋಗಿ ನೋಡಿದ ತಕ್ಷಣ ಬೈದಾ 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 ಯಪ್ಪ ಅಂತಂತ ಮಾತು ಬೈದಾಕ್ಬಿಟ್ಟ ನನಗೆ ಯಾಕೆ ಅಂದರೆ ನೀನೊಬ್ಬ ಕಲಾವಿದ ಕುಡ್ಕೊಂಡು ಮಧ್ಯರಾತ್ರಿ 2 ಗಂಟೆಯಲ್ಲಿ ಹಿಂಗೆ ಬಂದಿದ್ದೇನೆ ದೆವ್ವ ಬಂದಂಗೆ ಬುದ್ಧಿದೆಯಾ ನಿನಗೆ ಅಂತ ಅವಾಗ ನಾನು ಹೇಳಿದೆ ಗುರು ನನ್ನ ಅರ್ಥ ಮಾಡ್ಕೊ ಸುಮ್ಮನಿದ್ದವನಿಗೆ ಇರೋ ಆಗ್ಬಿಡು ಅಂತ ಹೇಳ್ದವ್ ನೀನು ನಾನು ಆಗ್ಬಿಟ್ಟು ಇರೋ ಬರೋ ದುಡ್ಡೆಲ್ಲ ಆಗ್ಬಿಟ್ಟು ಚಿತ್ರ ನನಗೆ ಲಾಟ್ರಿ ಹೊಡ್ಕೊಂಡು ಒಬ್ಬ ನನ್ನ ಮಗ ಸಿನಿಮಾ ರಿಲೀಸ್ ಮಾಡಲ್ಲ ಅಂತಾರೆ ನನ್ನ ಹೆಂಡತಿ ಪೀಸು ದುಡ್ಡಿಲ್ಲ ಅಂತ ಬೈತಾಳೆ ಈಗ ಬಿಲ್ಡಪ್ ಹೀರೋ ಮಾಡಿಬಿಟ್ಟು ಬೇರೆ ರೋಲ್ ಮಾಡೋಕ್ಕಾಗ್ತಾಯಿಲ್ಲ ಏನು ಹೆಂಗೆ ಬದುಕೋದು ನಾವು ನೀನು ಏನಾಗುತ್ತೆ ಹೌದು ಯಾಕೆ ಯಾರು ಮಾಡಲ್ಲ ಅಂದ್ರೆ ಅಂದ ಯಾರು ಮಾತಾಡಿಸಲ್ಲ ಅಂದೆ ಆಯಿತು ಬೆಳಗ್ಗೆ ಮಾತಾಡ್ತೀನಿ ಹೋಗು ನೀನು ಇನ್ನು 4 ಪಡ ಜಾಸ್ತಿ ಆಗ್ಬಿಟ್ಟಿದೆ ಹೋಗಿ ಮುಚ್ಕೊಬೋದು ನನ್ನ ಮನೆ ಅಂತ ಬೈದುಬಿಟ್ಟು ಕಳಿಸಿದ್ರು ಬೆಳಗ್ಗೆ ನೋಡಿದ್ರೆ ಮಾಣಿಕ್ ಚಂದ್ ಅಂತ ಅವರು ಬರಪ್ಪ ಆಫೀಸ್ಗೆ ಅಂಬರೀಷ್ ಫೋನ್ ಮಾಡಿದ್ರು ಬೆಳಗ್ಗೆ ಅದೇನೋ ನೀನು ಯಾವುದೋ ಫಿಲಮ್ ಮಾಡಿದ್ದೆ ಅಂತಲ್ಲ ನಾನು ತೋರಿಸಪ್ಪ ನನಗೆ ಹ್ಞೂ ಸರಿ ಆಯಿತು ಅಂತ ಹೇಳಿ ಆ ಡಬಲ್ ರೋಡಲ್ಲಿ ಯಾವುದೋ ಒಂದು ಹಳೇ ಸ್ಟುಡಿಯೋ ಅದು ಅಲ್ಲೋಗಿ ತೋರಿಸಿದ್ವಿ ನೋಡಿದ ತಕ್ಷಣ ಹಾಂ ವಸಂತ ಲ್ಯಾಬು ನೋಡಿಬಿಟ್ಟು ಭಾಳ ಥ್ರಿಲ್ ಆಗ್ಬಿಟ್ಟು ಆ ಸೀಟು ಬೊಲಿಯಬೋದು ಅಂತ ಇವತ್ತು ನಾನು ಆತನ ನಾನು ಮರೆಯಲ್ಲ ಅವನ ಜಜ್ಮೆಂಟ್ ಇದೆಯಲ್ಲ ನನಗೆ ಭಾಳ ಖುಷಿ ಆಯಿತು ಅವನು ಹೇಳ್ತಾವನೆ ಅವನು ಹೊಸಬ ಇರ್ಬೋದು ಏನಾದರೂ ಹಿಡಿದ್ರೆ ಈ ಪಿಕ್ಚರು ನಮ್ಮ ಮಗ 30 ಇಯರ್ಸ್ ಪಿಕ್ಚರ್ ಇಲ್ಲ ಏನು ಮಾಡಿದಾನೆ ಪಿಕ್ಚರು ಅಂತವನೆ ನನಗೆ ಫುಲ್ಲು ಥ್ರಿಲ್ಲು ಮುಂದೆ ಹೋದರೆ ನಾನು ನಿಲ್ಲಿಸ್ಬಿಡ್ತಾರೆ ಮಾತನ್ನ ಹಿಂದ್ಗಡೆ ಬಚ್ಕೊಂಡು ಕೇಳಿಸ್ಕೊಳೋದು ಏನು ಮಾತಾಡ್ತಾವ್ರು ನನ್ನ ಬಗ್ಗೆ ಅಂತ ಓ ಪಾಸಿಟಿವ್ ಇದೆ ಏನು ಮಾಡೋದು ಅಂದರೆ ಆಮೇಲೆ ಅವನು ಹೇಳ ನೋಡು ರಾಜ ಪಿಕ್ಚರ್ ರಿಲೀಸ್ ಮಾಡೋಕ್ಕೆ 4-5 ಲಕ್ಷ ಬೇಕು ಪ್ರಿಂಟು ಪಬ್ಲಿಸಿಟಿ ತಿರ್ಗ ಭಯ ಆಗ್ಬಿಡುತ್ತೆ ನನಗೆ 4-5 ಲಕ್ಷ ಸಾರ್ ನಮ್ಮ ಹತ್ರ 2 ರೂಪೀಸ್ ಇಲ್ಲ ಸರ್ ನೋಡೋಣಪ್ಪ ನಾನು ಮಾತಾಡ್ತೀನಿ ಅಂದ್ಬಿಟ್ಟು ಆಮೇಲೆ ಏನು ಅಂಬರೀಷ್ ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ